S19 टाइटल अनौंसमेंट आगे टॉक्सिसिटी अन्नु क्रियेट माड्ता इदे। यश स्टार्डम नोडिद्रे शंकर राजमौली अंत डायरेक्टर जो केस अदा बिटू मलयालम डायरेक्टर गीतु मोहन दास जो याके कोलाबरेट आदरु। टॉक्सिक अनौंसमेंट टाइटल कार्ड नल्लि हिडन डीटेल्स गळेनु इदेल्लदर हिंट इदे ई ओंदु वीडियोदल्लि। गीतु मोहन दास इन्नु अष्टु दोड्ड डायरेक्टर आगिल्ल आदरे माडिरो मूरु फिल्म्स गळु अवार्ड विनिंग फिल्म्स गळे आगिद्दावे। अदरल्लि इवरु डायरेक्ट माडिद मुथुन चित्रकंतु ग्लोबल फिल्म मेकिंग अवार्ड सिक्किदे। मुथुन चित्रदल्लि मुंबईन कामातीपुरद वैशावाटिके बग्गे हेच्चागि तोरिसिद्दारे। ಆದರೆ ನಿಮಗೂ ಕ್ವೆಶ್ಚನ್ ಕಾಡ್ತಾ ಇರಬಹುದು, ಯಶ್ ಇಷ್ಟು ದೊಡ್ಡ ಸ್ಟಾರ್ ಆಗಿ ಈ ತರಹದ ಫಿಲ್ಮ್ ಅನ್ನು ಯಾಕೆ ಚೂಸ್ ಮಾಡಿದ್ದಾರೆ ಅಂತ। ಬಟ್ ಅದಕ್ಕೆ ಆನ್ಸರ್ ಇರೋದು ಯಶ್ ಅವರ ಫಿಲ್ಮೋಗ್ರಫಿಯಲ್ಲಿ। ಮೋಸ್ಟ್ಲಿ ಯಶ್ ಕೆಲಸ ಮಾಡಿದ್ದು ಡೆಬ್ಯೂ ಡೈರೆಕ್ಟರ್ಸ್ ಅಥವಾ ಒಂದು ಫಿಲ್ಮ್ ಎಕ್ಸ್‌ಪೀರಿಯನ್ಸ್ ಇದ್ದ ಡೈರೆಕ್ಟರ್ಸ್ ನೊಂದಿಗೆ ಮಾತ್ರ। ಅದಕ್ಕೆ ಇಲ್ಲೂ ರಿಸ್ಕ್ ಫ್ಯಾಕ್ಟರ್ ಅಂತೂ ಇದ್ದೇ ಇದೆ, ಮತ್ತು ಇದು ಮಾಸ್ ಮಸಾಲಾ ಫಿಲ್ಮ್ ಗಿಂತ ಒಂದು ಕಂಟೆಂಟ್ ಡ್ರಿವನ್ ಫಿಲ್ಮ್ ಆಗೋದ್ರಲ್ಲಿ ತುಂಬಾ ಚಾನ್ಸ್ ಇದೆ, ಮತ್ತು ಟೈಟಲ್ ಕಾರ್ಡ್ ಗೆ ಬಂದ್ರೆ ತುಂಬಾ ಕಡಿಮೆ ರಿವೀಲ್ ಮಾಡಿದ್ದಾರೆ। ಟಾಕ್ಸಿಕ್ ಅಂದ್ರೆ ವಿಷಕಾರಿ। ಟೈಟಲ್ ಕಾರ್ಡ್ ಸ್ಟಾರ್ಟ್ ನಲ್ಲಿ ಕಾರ್ಡ್ಸ್ ಗಳನ್ನ ನೀವು ನೋಡ್ತೀರಾ, ಜೋಕರ್ ಕಾರ್ಡ್ ಇರುತ್ತೆ, ಪ್ರೊಡಕ್ಷನ್ ಹೌಸ್ ಕಾರ್ಡ್ ಇರುತ್ತೆ, ಅದೆಲ್ಲದರ ನಡುವೆ ಯಶ್ ಅವರ ಬಿಯರ್ಡ್ ಲುಕ್ ಸಿಗುತ್ತೆ। ಒಂದು ಹೆವಿ ಗನ್ ಅನ್ನು ಹೆಗಲ ಮೇಲೆ ಇಟ್ಕೊಂಡು ತಲೆ ಮೇಲೆ ಟೋಪಿ ಹಾಕಿಕೊಂಡು ನಿಂತಿದ್ದಾರೆ। ಟೈಟಲ್ ಕೆಳಗೆ ಫೇರಿ ಟೇಲ್ಸ್ ಆಫ್ ಗ್ರೋನ್ ಅಪ್ಸ್ ಅಂತ ಸಬ್ ಟೈಟಲ್ ಕಾಣುತ್ತೆ। ಫೇರಿ ಟೇಲ್ಸ್ ಗಳನ್ನ ತಾವೆಲ್ಲರೂ ಚಿಕ್ಕವರಾಗಿದ್ದಾಗ ಕೇಳಿರಬಹುದು। ಫೇರಿ ಟೇಲ್ಸ್ ಅಂದ್ರೆ ಚಿಕ್ಕ ಮಕ್ಕಳಿಗೆ ರಂಜಿಸಬೇಕಂತ ಹೇಳುವ ಮ್ಯಾಜಿಕಲ್ ಕಥೆಗಳು। ಈ ಫೇರಿ ಟೇಲ್ಸ್ ಗಳಲ್ಲಿ ಇಮ್ಯಾಜಿನರಿ ಮನುಷ್ಯ ಪ್ರಾಣಿಗಳು ಮತ್ತು ಒಂದು ದೊಡ್ಡ ಜಗತ್ತೇ ಇರುತ್ತದೆ। ಎಕ್ಸಾಂಪಲ್, ನೀವು ನಾರ್ನಿಯಾ, ಹ್ಯಾರಿ ಪಾಟರ್ ಮತ್ತು ಡಿಸ್ನಿಯ ಅನೇಕ ಮೂವೀಸ್ಗಳನ್ನು ನೋಡಿರ್ಬೋದು, ಇವೆಲ್ಲ ಫೇರಿ ಟೇಲ್ಸ್ಗಳೇ। ಫೇರಿ ಟೇಲ್ಸ್ ಆಫ್ ಗ್ರೋನ್ ಅಪ್ಸ್ ಅಂದರೆ ದೊಡ್ಡವರನ್ನ ರಂಜಿಸುವ ಕಥೆಗಳು ಅಂತ ಅರ್ಥ। ಟೈಟಲ್ ಕಾರ್ಡ್ ನೋಡಿದರೆ ಯಶ್ ಯಾವುದು ಮೆಜಿಷಿಯನ್ ಅಥವಾ ಡಿಸ್ಟೋಪಿಯನ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರ್ಬೋದು। ಟೈಟಲ್ ನೋಡಿದ್ರಂತೂ ವಿ ಫಾರ್ ವ್ಯಾಂಡೆಟ್ಟಾ ತರಹದ ವೈಬ್ಸ್ ಬರ್ತಾ ಇದೆ। ರೂಮರ್ಸ್ನ ಪ್ರಕಾರ ಗೋವಾ ಡ್ರಗ್ ಮಾಫಿಯಾ ಬಗ್ಗೆ ಕತೆ ರಿವಾಲ್ವ್ ಆಗುತ್ತೆ। ಅದಕ್ಕೆ ಯಶ್ ಅವರು ಲಂಡನ್ಗೆ ಹೋಗಿ ಆಕ್ಷನ್ ಡೈರೆಕ್ಟರ್ ಜೊತೆ ಮಾತುಕತೆ ನಡೆಸಿರಬೇಕು, ಜೊತೆಗೆ ಫೇರಿ ಟೇಲ್ ಇರೋದ್ರಿಂದ ವಿಜುವಲಿ ಈ ಮೂವಿ ರಿಚ್ ಆಗಿರ್ಬೋದು। ಆದರೆ ಒಂದೇ ಕಂಪ್ಲೇಂಟ್ ಏನಂದರೆ ಮೂವಿ ರಿಲೀಸ್ ಆಗ್ತಿರೋದು ಏಪ್ರಿಲ್ 2025ರಲ್ಲಿ, 2024ರಲ್ಲೇ ಬಂದಿದ್ರೆ ಚೆನ್ನಾಗಿರೋದು ಅಂತ ನನ್ನ ಅಭಿಪ್ರಾಯ ಇತ್ತು। ನಿಮಗೆ ಟಾಕ್ಸಿಕ್ ಟೈಟಲ್ ಕಾರ್ಡ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ। ಧನ್ಯವಾದಗಳು।